ಹಿಂದಿನ ಒಂದು ಆನ್ಲೈನ್ ತರಗತಿಯಲ್ಲಿ ನಾವು ಜನ್ನ ಬರೆದ ಯಶೋಧರ ಚರಿತೆಯ ನಾಲ್ಕನೇ ಅಧ್ಯಾಯದಲ್ಲಿ ಬರುವಂಥ ಅಕಂಪನ ಮುನಿ ಮತ್ತು ಚಂಡಕರ್ಮ ನಡುವೆ ನಡೆಯುವಂಥ ಸಂಭಾಷಣೆ ಇರುವಂಥ ಒಂದು ಕಾವ್ಯಭಾಗವನ್ನು ನೋಡ್ತಾ ಇದ್ವಿ. ಯಶೋಧರನ ಮಗನಾದಂಥ ಯಶೋಮತಿ ಮತ್ತು ಆತನ ಹೆಂಡತಿ ಕುಸುಮಾವಳಿ ಒಂದು ಕಡೆ ಹರಟೆ ಹೊಡೆತಿರುವಂಥ ಸಂದರ್ಭದಲ್ಲಿ ಮತ್ತೊಂದು ಕಡೆ ಏನು ಅಂತಂದರೆ ಊರ ಹೊರಗಡೆ ಇರುವಂಥ ವನದ ಸುತ್ತಲೂ ಕಾವಲು ಇದ್ದಂಥ ಚಂಡಕರ್ಮ ವನದ ಸುತ್ತಲೂ ಪಹರೆಯನ್ನು ಹಾಕ್ತಾ ಇರುವಂಥ ಸಂದರ್ಭದಲ್ಲಿ ಏನು ಅಂತಂದರೆ ಒಬ್ಬ ಮುನಿ ವರ್ಯನನ್ನು ನೋಡ್ತಾರೆ. ಅವರೇ ಯಾರು ಅಂತಂದ್ರೆ ಅಕಂಪನ ಮುನಿಗಳು ಅಂತ ಹೇಳಿ ಹೇಳ್ತೀವಿ. ಆ ಅಕಂಪನ ಮುನಿಗಳನ್ನು ನೋಡಿದ ತಕ್ಷಣವೇ ಏನು ಅಂತಂದರೆ ಆತನಿಗೆ ಅವರನ್ನು ನೋಡಿ ಎರಗಬೇಕು ಅಥವಾ ನಮಸ್ಕಾರ ಮಾಡಬೇಕು ಅಂತ ಹೇಳಿ ಆತನಿಗೆ ಅನಿಸುವಂಥದ್ದು ಅಂತ. ಹಾಗಾದರೆ ಅಕಂಪನ ಮುನಿಗಳು ಏನು ಮಾಡ್ತಾಯಿದ್ರು? ತಪಸ್ಸನ್ನು ಆಚರಣೆ ಮಾಡ್ತಾಯಿದ್ರು. ಪದ್ಮಾಸನ ಸ್ಥಿತಿಯಲ್ಲಿ ಕೂತ್ಕೊಂಡು ಆತ್ಮಚಿಂತನೆಯನ್ನು ಏನು ಅಂತಂದರೆ ಮಾಡ್ತಾಯಿದ್ರು ಅನ್ನುವಂಥ ಮಾತನ್ನು ಇಲ್ಲಿ ಕವಿ ವರ್ಣಿಸ್ತಾನೆ. ಇದನ್ನು ಕಂಡಂಥ ಚಂಡಕರ್ಮನಿಗೆ ಕುರುಡನಿಗೆ ನಿಧಿ ಕಂಡಂತೆ ಏನು ಅಂದರೆ ಎಷ್ಟು ಸಂತೋಷ ಆಗ್ತದೋ ಅಷ್ಟು ಸಂತೋಷ ಏನು ಅಂತಂದರೆ ಆಯಿತು ಅನ್ನುವಂಥ ಮಾತನ್ನು ನಾವು ನೋಡ್ತೀವಿ. ಮುಂದೆ ಆತ ಅವರಿಗೆ ನಮಸ್ಕಾರವನ್ನು ಮಾಡಿ ಮರ್ಯಾದೆಯನ್ನು ಕೊಟ್ಟೇನು ಅಂತಂದರೆ ಅವರನ್ನು ಗೌರವದಿಂದ ಕಾಣ್ತಾನೆ. ಈತ ಬಂದು ಎರಗಿದಾಗ ಅಕಂಪನ ಮುನಿಗಳು ಅವನನ್ನು ನೋಡಿ ಆತನನ್ನು ಹರಿಸುವಂಥದ್ದನ್ನು ಕಾಣ್ತೀವಿ. ಮುಂದುವರೆದಂಥ ಚಂಡಕರ್ಮ ಅಕಂಪನ ಮುನಿಗಳನ್ನು ಪ್ರಶ್ನಿಸ್ತಾನೆ. ಏನು ಅಂದರೆ ನೀವು ಏನು ಮಾಡ್ತಾ ಇದ್ದಾರೆ, ನಿಮ್ಮ ಸುತ್ತಲೂ ಏನು ಅಂತಂದರೆ ಇಷ್ಟು ಮಟ್ಟಿಗೆ ಹುತ್ತ ಬೆಳೆದಿದೆ, ನೀವು ಒಂದು ಸ್ವಲ್ಪ ಅಲಗಾಡದೆ ಸ್ಥಿರವಾಗಿ ಕಣ್ಣು ಮುಚ್ಕೊಂಡು ಈ ರೀತಿ ತಪಸ್ಸನ್ನು ಮಾಡ್ತಿದ್ದೀರಲ್ಲ, ಯಾವುದೇ ಬಾಹ್ಯ ಪರಿಜ್ಞಾನವಿಲ್ಲದೆ ಏನು ಅಂದರೆ ಏನು ಚಿಂತನೆಯನ್ನು ನೀವು ಮಾಡ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆಯನ್ನು ಏನು ಮಾಡ್ತಾನೆ ಅಂತಂದ್ರೆ ಅಲ್ಲಿ ಅಕಂಪನ ಮುನಿಗಳಿಗೆ ಚಂಡಕರ್ಮ ಏನು ಮಾಡ್ತಾನೆ ಪ್ರಶ್ನೆ ಮಾಡ್ತಾನೆ. ಹೀಗೆ ಅವರ ಪ್ರಶ್ನೋತ್ತರ ಮುಂದುವರಿತಾ ಇದೆ. ಈಗ ನಾವು ಮುಂದಿನ ಒಂದು ಪದ್ಯವನ್ನು ನೋಡೋಣ. ಐದನೇ ಪದ್ಯ. ಅವಧಾರಿಸಿ ಕೇಳುವುದು ಅವಧಿ ಇನ್ ಅಸನ್ನ ಭವ್ಯನ್ ಎಂಬುದನ್ ಅರಿದಂ ಅವರ್ ಇಂತು ನುಡಿದರ್ ಆತ್ಮನ ಅವಿಕಲ್ಪಂ ನೆನೆಯುತ್ತಿರ್ದೆವು ಎನೆ ಮತ್ತೆ ಆತ್ಮನ್. ಚಂಡಕರ್ಮ ಪ್ರಶ್ನೆ ಮಾಡಿದ ಅಕಂಪನ ಮುನಿಗಳಿಗೆ, ಒಂದು ಸ್ವಲ್ಪ ಹೊರಗಿನ ಪರಿಜ್ಞಾನವೇ ಇಲ್ಲದೆ ನೀವೇನು ಅಂದರೆ ಕಣ್ಣು ಮುಚ್ಕೊಂಡು ಸ್ಥಿರವಾಗಿ ತಪಸ್ಸನ್ನು ಮಾಡ್ತಾ ಇದ್ದಿರಲ್ಲ, ಅಂಥದ್ದೇನು ಚಿಂತನೆಯನ್ನು ಮಾಡ್ತಾ ಇದ್ದೀರಿ ಅಂತಂದಾಗ ಅಕಂಪನ ಮುನಿಗಳು ಇಲ್ಲಿ ಉತ್ತರವನ್ನು ಕೊಡ್ತಾರೆ. ಅವಧಾರಿಸಿ ಕೇಳ್ಬೋದು ಅವಧೀನ್. ಏನು ಅಂದರೆ ಚಂಡಕರ್ಮ ನೀನು ಗಮನವಿಟ್ಟು ಕೇಳು ನಾನು ಹೇಳೋದನ್ನು ಅನ್ನುವಂಥ ಮಾಡ್ತಾರೆ. ಅವಧಿ ಇನ್, ಅವಧಿ ಇನ್ ಅಂದರೆ ಅವಧಿ ಜ್ಞಾನದಿಂದ, ನಾವೇನು ಸಿಕ್ಸ್ತ್ ಸೆನ್ಸ್ ಅಂತ ಹೇಳ್ತೇವಲ್ಲ ಆ ರೀತಿ ಅವಧಿ ಜ್ಞಾನದಿಂದ ಆತನನ್ನು ನೋಡಿ ಅವ್ರ ಮನಸ್ಸಿನಲ್ಲಿ ಅನ್ನಿಸ್ತು ಈತ ಜೈನ ಧರ್ಮ ಸ್ವೀಕರಿಸಲು ಯೋಗ್ಯವಾದಂಥ ವ್ಯಕ್ತಿ ಅಂತ. ಹಿಂದೆ ಹಿಂಸೆ ಮಾಡ್ತಿದ್ದಂಥ ಚಂಡಕರ್ಮ ಈಗ ಸಾಕಷ್ಟು ಬದಲಾವಣೆ ಆಗಿದ್ದ, ಹೀಗಾಗಿ ಅವ್ರಿಗೆ ತಮ್ಮ ಅವಧಿ ಜ್ಞಾನದಿಂದ ತಿಳ್ಕೊಂಡ್ರೆ ಅಕಂಪನ ಮುನಿಗಳು ಈತ ಜೈನ ಧರ್ಮ ಸ್ವೀಕರಿಸೋಕ್ಕೆ ಯೋಗ್ಯ ಇದ್ದಾನೆ, ಇಂಥವನಿಗೆ ನಾನು ಆತ್ಮದ ವಿಕಲ್ಪಂ ನೆನೆಯುತ್ತಿರ್ತೇವು. ಏನು ಮಾಡ್ತಾನ ಅಂತಂದ್ರೆ ಆ ಚಂಡಕರ್ಮನಿಗೆ ಅಕಂಪನ ಮುನಿಗಳು ಹೇಳ್ತಾರೆ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ ಆತ್ಮವನ್ನು ಕುರಿತು ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ ಚಿಂತನೆ ಮಾಡ್ತಾ ಇದ್ದೀನಿ ಅಂತ. ಆತ್ಮನ ಅವಿಕಲ್ಪಂ ನೆನೆಯುತ್ತಿರ್ದೆವು, ಏನು ಅಂದರೆ ನಾನು ಆತ್ಮವನ್ನು ಕುರಿತು ಚಿಂತನೆ ಮಾಡ್ತಾ ಇದ್ದೀನಿ ಅಂತ ಆ ಅಕಂಪನ ಗುರುಗಳೇನು ಮಾಡಿದರು ಅಂದರೆ ಚಂಡಕರ್ಮನಿಗೆ ಹೇಳ್ತಾರೆ. ಇದನ್ನು ಕೇಳಿದಂಥ ಚಂಡಕರ್ಮನಿಗೇನು ಅಂತಂದರೆ ಮತ್ತೆ ಮುಂದುವರೆದು ಪ್ರಶ್ನೆ ಮಾಡ್ತಾನೆ ಚಂಡಕರ್ಮ ಏನಂತಂದ್ರೆ ಆವ ಎಡೆಯೋಳ್ ಇರ್ದನ್ ಆತ್ಮಂ ಆವುದು ಕುರುಪು ಎಂದೋಡೆ ಅಂಗಿ ಅಂಗದೊಳೆಲ್ಲಂ ತೀ ವಿರ್ಪಂ ಭೂತ ಚತುಷ್ಟ ಅವಯವದಿನ್ ಅನನ್ಯ ಆತ್ಮನ್ ಅತಿ ಚೈತನ್ಯಂ. ಚಂಡಕರ್ಮ ಕೇಳ್ತಾನೆ ನೀವು ಆತ್ಮದ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದ್ದೀರಲ್ಲ, ಸರಿ ಆ ಆತ್ಮ ಆವ ಎಡೆಯೋಳ್ ಇರ್ದನ್. ಆ ಗುರುಗಳ ಮಾತಿಗೆ ಚಂಡಕರ್ಮ ಕೇಳ್ತಾನೆ ಹಾಗಾದರೆ ಆ ಆತ್ಮ
ಯಾವ ಎಡೆಯಲ್ಲಿದೆ, ಎಡೆ ಅಂದರೆ ಸ್ಥಳ ಅಂತ ಹೇಳ್ತೀವಿ, ಯಾವ ಸ್ಥಳದಲ್ಲಿದೆ ಆತ್ಮ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾನೆ. ಆವುದು ಕುರುಪುಂ, ಕುರುಪು ಅಂದರೆ ಕುರುಹು ಅಥವಾ ಗುರುತು ಅಂತ ಹೇಳಿ ಹೇಳ್ತೀವಿ. ಆತ್ಮವನ್ನು ಗುರುತಿಸೋದಕ್ಕೆ ಏನಾದರೂ ಕುರುಹು ಅಥವಾ ಸುಳಿವು ಇದೇನಾ ಅನ್ನುವಂಥ ಪ್ರಶ್ನೆನ ಚಂಡಕರ್ಮ ಕೇಳಿದಾಗ ಅದಕ್ಕೆ ಪ್ರತಿ ಉತ್ತರವಾಗಿ ಅಕಂಪನ ಮುನಿಗಳು ಹೇಳ್ತಾರೆ, ಎಂದೊಡೆ ಅಂಗಿ ಅಂಗಮದೊಳ ಎಲ್ಲಂ, ಆತ್ಮ ಎಲ್ಲಿದೆ ಅಂತಂದರೆ ನಮ್ಮ ಇಡೀ ದೇಹವನ್ನೆಲ್ಲ, ಇಡೀ ನಮ್ಮ ಅಂಗಾಂಗಗಳನ್ನೆಲ್ಲ ಏನು ಅಂತಂದರೆ ಆತ್ಮ ವ್ಯಾಪಿಸಿದೆ ಅನ್ನುವಂಥದ್ದನ್ನು ಅಕಂಪನ ಮುನಿ ಹೇಳ್ತಾರೆ. ಅಷ್ಟೇ ಅಲ್ಲದೆ ಅವಯವ ದಿನ್ ಅನನ್ಯ ಆತ್ಮಂ ಅತಿ ಚೈತನ್ಯಂ, ಈ ನಮ್ಮೇನು ಪಂಚಭೂತಗಳಿಂದ ಆಗಿದೆ ಅಂತ ದೇಹ, ಈ ದೇಹದಿಂದ ಆತ್ಮ ಅನನ್ಯವಾದುದು ಅಂತ, ಬೇರೆಯಾದುದು ಮತ್ತು ದೇಹಕ್ಕಿಂತ ಹೆಚ್ಚು ಏನಂದರೆ ಅನನ್ಯವಾಗಿರುವಂಥದ್ದು. ಅಷ್ಟೇ ಅಲ್ಲ ಅತಿ ಚೈತನ್ಯಂ, ಬಹಳಷ್ಟು ಶಕ್ತಿ ಉಳ್ಳದ್ದಾಗಿದೆ, ಬಹಳಷ್ಟು ಚೈತನ್ಯ ಉಳ್ಳದ್ದಾಗಿದೆ ಯಾವುದು ಅಂತಂದರೆ ಅದು ಆತ್ಮ ಅನ್ನುವಂಥ ಮಾತನ್ನು ಅಕಂಪನ ಮುನಿಗಳು ಆ ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರವನ್ನು ಕೊಡ್ತಾರೆ ಪದ್ಯ 6ರಲ್ಲಿ. ಮುಂದಿನ 7ನೇ ಪದ್ಯ ನೋಡೋಣ. ಗುರುಗಳು ಹೇಳಿದಂಥ ಮಾತಿಗೆ ಚಂಡಕರ್ಮ ಮತ್ತೆ ತನ್ನ ಸಂಶಯವನ್ನು ವ್ಯಕ್ತಪಡಿಸ್ತಾನೆ 7ನೇ ಪದ್ಯದಲ್ಲಿ. ಎಂದೊಡೆ ತಳಾರ ನಾಯಕನ್, ಎಂದಂ ನಿಮ್ಮ ಎಂದಂ ಮಾತು ಪೊಲ್ಲದು ನೋಡಲ್ಕೆ, ಮಾತು ಪಲರಂ ವಿಚಾರಿಸಿ ಕೊಂದೆಂ ತನುವಲ್ಲದೆ ಆತ್ಮನಂ ಕಂಡು ಅರಿಯೇಂ. ಗುರುಗಳು ಹೇಳಿದಂಥ ಉತ್ತರಕ್ಕೆ ಚಂಡಕರ್ಮ ಮತ್ತೆ ಪ್ರತಿಯಾಗಿ ಒಂದು ತನ್ನ ಸಂಶಯವನ್ನು ವ್ಯಕ್ತಪಡಿಸ್ತಾನೆ. ಏನು ಅಂತಂದರೆ, ನೀವು ಆಡಿದಂಥ ಮಾತು ಸರಿಯಲ್ಲ ಅಂತ ಹೇಳ್ತಾನೆ ಅವರು ಗುರುಗಳಿಗೆ. ಯಾಕಂದರೆ ಆತ್ಮ ದೇಹವನ್ನೆಲ್ಲ ಆವರಿಸಿದೆ ಅಂತ ಕಂಪನ ಮುನಿಗಳು ಹೇಳಿದಾಗ ನೀವು ಹೇಳ್ತಿರೋದು ಸರಿಯಲ್ಲ ಅಂತ. ಯಾಕೆ ಸರಿಯಲ್ಲ ಅಂತಂದ್ರೆ, ಮಾತು ಪರಲಂ ವಿಚಾರಿಸಿ, ನಾನು ಸಾಕಷ್ಟು ಜನರನ್ನು ಆತ್ಮದ ಕುರಿತು ಏನು ಮಾಡಿದ್ದೀನಿ ಅಂದರೆ ವಿಚಾರಿಸಿದ್ದೀನಿ, ಎಲ್ಲ ಜನರ ಹಲವಾರು ಜನರ ಅಭಿಪ್ರಾಯವನ್ನು ಕೇಳಿದ್ದೀನಿ. ಬರೀ ಅಭಿಪ್ರಾಯವನ್ನು ಕೇಳುವುದಷ್ಟೇ ಅಲ್ಲದ, ಕೊಂದೆಂ ತನುವಲ್ಲದೆ ಆತ್ಮನಂ ಕಂಡು ಅರಿಯೇಂ. ಬರೇ ಹಲವು ಜನರನ್ನು ವಿಚಾರಿಸಿಲ್ಲ ನಾನು, ಜೊತೆಗೆ ಎಷ್ಟೋ ಜನರನ್ನು ಕೊಂದಿದ್ದೀನಿ. ಆದರೆ ನಾನು ಮಾಡಿದಂಥ ಪ್ರಯೋಗದ ಫಲವಾಗಿ ಏನು ಅಂದರೆ, ದೇಹವನ್ನು ಹೊರತುಪಡಿಸಿ ನಾನು ಆತ್ಮವನ್ನು ಏನು ಅಂದರೆ ಕಂಡಿಲ್ಲ ಅಂತ. ಆತ್ಮನಂ ಕಂಡು ಅರಿಯೇಂ. ನೀವು ಹೇಳಿದ ಹಾಗೆ ಸರಿ, ನೀವು ಹೇಳಿದ್ರಿ ದೇಹದಿಂದ ಆತ್ಮ ಬೇರೆ ಅದಲ್ಲ ಅಂಥೇಳಿ, ಆದರೆ ನಾನು ಎಷ್ಟೋ ಜನರನ್ನು ಕೊಂದಿದ್ದೀನಿ, ಅಲ್ಲಿ ಬರೀ ದೇಹ ಕಾಣ್ತೇ ಹೊರತು ಅಲ್ಲಿ ಆತ್ಮ ಇರಲಿಲ್ಲ ಅನ್ನುವಂಥ ಮಾತನ್ನು ಚಂಡಕರ್ಮ ಏನು ಮಾಡ್ತಾನಂದ್ರೆ ಅಕ್ಕಂಪನ ಮುನಿಗಳು ಹೇಳ್ತಾನೆ. ಮತ್ತೆ ಮುಂದುವರೆದು ಹೇಳ್ತಾನೆ, ಬರೀ ಇದಷ್ಟೇ ಅಲ್ಲ, ಆತ್ಮವನ್ನು ಹುಡುಕೋದಕ್ಕೋಸ್ಕರ, ಆತ್ಮದ ಬಗ್ಗೆ ಅರಿತ್ಕೊಳ್ಳೋದಕ್ಕೋಸ್ಕರ ನಾನೇನು ಅಂದರೆ ಹಲವು ಪ್ರಯೋಗಗಳನ್ನು ಮಾಡೀನಿ ಅಂತಲೂ ಹೇಳ್ತಾನೆ. ಏನು ಮಾಡಿದ್ದೀನಿ ಅನ್ನುವಂಥ ಮಾತನ್ನು ತನ್ನ 8ನೇ ಪದ್ಯದಲ್ಲಿ ಹೇಳ್ತಾನೆ. ಕಡಿದು ಕಿರಿಕಿರಿದನ್ ಎಲುವಂ ಪುಡಿಗುಟ್ಟಿಸಿ ತೊವಲನ್ ಉಗಿದು ಕರುಳ ತೊಡಂಕ ಬಿಡಿಸಿ ನಡೆನೋಳ್ಪೆನ್ ಒಳಗೆ ಅಡಗಿರ್ಪುದು ಜೀವನ ಇರ್ಪೊಡೆ ಎಲ್ಲಿಗೆ ಪೋದಂ. ಚಂಡಕರ್ಮ ಹೇಳಿದ, ಆತ್ಮವನ್ನು ಹುಡ್ಕೋದಕ್ಕೋಸ್ಕರ ನಾನು ಬೇರೆ ಬೇರೆ ಥರ ಎಲ್ಲ ಏನಂದರೆ ಪ್ರಯೋಗಗಳನ್ನು ಮಾಡಿದ್ದೀನಿ. ಅದರಲ್ಲಿ ಒಂದು ಏನು ಪ್ರಯೋಗ ಮಾಡಿದ್ದೀನಿ ಅಂತಂದರೆ, ಆತ್ಮವನ್ನು ನೋಡಬೇಕು ಅಂತ ಒಬ್ಬ ವ್ಯಕ್ತಿಯ ದೇಹವನ್ನು ಕಡಿದು ಕಿರಿಕಿರಿದನ್, ಕಿರಿಕಿರಿದು ಅಂದರೆ ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿದ್ದೀನಿ. ಏನನ್ನು? ಆ ವ್ಯಕ್ತಿಯ ಎಲುಬನ್ನು, ಬರೇ ತುಂಡು ತುಂಡಾಗಿ ಆತನ ದೇಹವನ್ನು ಕತ್ತರಿಸೋದಷ್ಟೇ ಅಲ್ಲದೆ ಎಲುಬುಗಳನ್ನು ಪುಡಿ ಪುಡಿ ಮಾಡಿದ್ದೀನಿ ಎನ್ನುವಂಥ ಮಾತನ್ನು ಹೇಳ್ತಾನೆ. ಅಷ್ಟೇ ಅಲ್ಲದೆ ತೊಲವನ್ ಉಗಿದು ಆತನ ಚರ್ಮವನ್ನು ಸುಳಿದು ಕರುಳ ತೊಡಕಂ ಬಿಡಿಸಿ, ಆ ಕರುಳು ಸಿಕ್ಕಲ್ಲೆಲ್ಲ ಏನು ಅಂದರೆ ಆ ಕರುಳುಗಳನ್ನು ಬಿಡಿಸಿ ಒಳಗಡೆ ಎಲ್ಲ ನಾನು ಪರೀಕ್ಷೆ ಮಾಡಿ ನೋಡಿದೆ, ಆದರೆ ಆತ್ಮ ಮಾತ್ರ ನನಗೇನಾಗಲಿಲ್ಲ ಅಂದರೆ ದೊರಲಿಲ್ಲ. ನೋಡ್ರಿ, ಅವನ ದೇಹ, ಒಬ್ಬ ವ್ಯಕ್ತಿ ದೇಹವನ್ನು ಸಣ್ಣ ಸಣ್ಣ ಕತ್ತರಿಸಿದ, ಕತ್ತರಿಸಿ ಅವನ ಎಲುಬುಗಳನ್ನೆಲ್ಲ ಪುಡಿ ಮಾಡಿ ಕರುಳುಗಳನ್ನೆಲ್ಲ ಜಾಲಾಡಿದರೂ ಆತ್ಮ ಮಾತ್ರ ನನಗೆ ಸಿಗಲಿಲ್ಲ ಅಂತ ಹೇಳ್ತಾ ಇದ್ದಾನೆ. ಹಾಗಾದರೆ ಆತ್ಮ ಇತ್ತು ಅಂದರೆ ಅದೆಲ್ಲ ಹೋಯಿತು ಅನ್ನುವಂಥ ಪ್ರಶ್ನೆಯನ್ನು ಚಂಡಕರ್ಮ ಇಲ್ಲಿ ಕೇಳ್ತಾ ಇದ್ದಾನೆ ಅಕ್ಕಂಪನ ಮುನಿಗಳಿಗೆ. ಇಷ್ಟಕ್ಕೆ ಅವನ ಪ್ರಯೋಗ ನಿಂದಿರಲಿಲ್ಲ. ಮತ್ತೆ ಮುಂದುವರೆದು ಪದ್ಯದಲ್ಲಿ ಹೇಳ್ತಾನೆ,
ಕುದಿರೋಳ್, ಕಳ್ಳನನ್, ಇಕ್ಕಿಸಿ, ಸೋದೆಯಿಟ್ಟು, ಅರೆಬಳಿದು, ಬಳಿಕ ತೆರೆದು ಒಳಗಂ ನೋಡಿದೇನ್ ಆತ್ಮನಿಲ್ಲ, ತನು ಇರ್ಪುದು ಬೇರೆ ಎಂಬ ಆತ್ಮನಂ ನೆಲಂ ನುಂಗಿದುದೋ. ಮುಂದುವರೆದು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡು ಮತ್ತೊಂದು ಪ್ರಯೋಗ ಮಾಡಿದೆ. ಏನು ಪ್ರಯೋಗವನ್ನು ಮಾಡಿದೆ ಹಾಗಾದರೆ ಅಂತಂದ್ರೆ, ಕುದಿರೋಳ್, ಕುದಿಯರೋಳ್ ಅಂದ್ರೆ ಏನು ಅಂತಂದ್ರೆ ಹಗೆವು ಅಂತ ಹೇಳ್ತೀವಿ. ಹಗೆಗಳು ಅಂದರೆ ಹಿಂದಿನ ಕಾಲದಲ್ಲಿ ಈ ಧಾನ್ಯಗಳನ್ನು ಸಂಗ್ರಹಿಸಿಡೋದಕ್ಕಿರುವಂಥ ಒಂದು ಸ್ಥಳ ಇತ್ತು, ಹಗೆವು ಅಂತ ಕರಿತಿದ್ವಿ. ಕೆಳಗಡೆ ಏನು ಅಂದರೆ ನೆಲದಲ್ಲಿ ಒಂದು ಸ್ಥಳವನ್ನು ಮಾಡಿಟ್ಟು ಅದರಲ್ಲಿ ಏನಂದ್ರೆ ವರ್ಷಾನುಗಟ್ಟಲೆ ಧಾನ್ಯಗಳನ್ನು ಸಂಗ್ರಹಿಸಿಡ್ತಾ ಇದ್ರು, ಹುಳು ಆಗದಂತೆ. ಹಾಗೆ ಬರಗಾಲ ಬಂದರೆ ಅವುಗಳನ್ನು ಉಪಯೋಗಿಸ್ಕೋಬೇಕು ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಹಗೆವುಗಳನ್ನು ಹಿಂದಿನ ಕಾಲದಲ್ಲಿ ಇಡ್ತಾ ಇದ್ರು. ಅದಕ್ಕೆ ಅವನು ಚಂಡಕರ್ಮ ಹೇಳ್ತಾನೆ, ಕುದಿರೋಳ್, ಕಳ್ಳನನ್, ನಾನೊಂದು ಹಗೆವಿನಲ್ಲಿ ಒಬ್ಬ ಕಳ್ಳನನ್ನು ಏನು ಅಂದರೆ ತಳ್ಳಿದೆ, ಆ ಹಗೆಯಲ್ಲಿ ತಳ್ಳಿದೆ. ತಳ್ಳಿ ಅವನ ಮೇಲೇನು ಅಂತಂದರೆ ಇಕ್ಕಿಸಿ ಸೊದೆಯಿಟ್ಟು ಅರೆ ಬಳಿದು ಬಳಿಕಂ, ಏನು ಮಾಡಿದೆ ಅಂದ್ರೆ ಆ ಹಗೆಯನ್ನು ಮುಚ್ಚಿ ಮೇಲ್ಗಡೆ ಏನು ಅಂದರೆ ಎಲ್ಲ ಸುಣ್ಣವನ್ನು ಏನು ಮಾಡಿದೆ ಅಂದರೆ ಸುರಿದ್ಬಿಟ್ಟೆ ಅಂತ. ಬಳಿಕಂ ತೆರೆದು ಒಳಗಂ ನೋಡಿದೇನ್ ಆತ್ಮನಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಏನು ಅಂತಂದರೆ ನಾನು ತೆರೆದು ನೋಡಿದೆ, ಆದರೆ ಒಳಗಡೆ ಎಲ್ಲೂ ಏನು ಅಂತಂದರೆ ಆತ್ಮವೇ ಇರಲಿಲ್ಲ. ದೇಹ ಮಾತ್ರ ಏನು ಅಂತಂದ್ರೆ ಅಲ್ಲಿತ್ತು, ಆತ್ಮ ಎಲ್ಲಿ ಹೋಗಿತ್ತೋ ಗೊತ್ತಿಲ್ಲ ಅಂತ. ಇಷ್ಟಾದ್ಮೇಲೂ ನೀವು ತನು ಇರ್ಪುದು ಬೇರೆ ಎಂಬ ಆತ್ಮನ ನೆಲ ನುಂಗಿದುದು. ಹಾಗಾದರೆ ದೇಹಕ್ಕಿಂತ ಆತ್ಮ ಭಿನ್ನ ಅನನ್ಯ ಅಂತ ಹೇಳುವಂಥ ನೀವು ಹಾಗಾದರೆ ಆ ಆತ್ಮವನ್ನು ನೆಲ ನುಂಗೋಯ್ತು. ಯಾಕಂದ್ರೆ ಕಳ್ಳನನ್ನು ಹಗೆ ಒಳಗೆ ಹಾಕಿದ್ದೆ ನಾನು, ಆತನ ದೇಹ ಮಾತ್ರ ಅಲ್ಲಿತ್ತು, ಆದರೆ ಆತನ ಆತ್ಮ ನೆಲವನ್ನು ನುಂಗಿತ್ತೇನು ಅಂತ ಹೇಳಿ ಆ ಅಕಂಪನ ಮುನಿಗಳನ್ನು ಮತ್ತೆ ಮುಂದುವರೆದು ಏನು ಮಾಡ್ತಾನೆ ಅಂದರೆ ಪ್ರಶ್ನಿಸ್ತಾ ಇದ್ದಾನೆ. ಇಷ್ಟಕ್ಕೆ ಚಂಡಕರ್ಮನ ಪ್ರಯೋಗ ಏನಿಲ್ಲ, ಮತ್ತೊಂದು ಪ್ರಯೋಗ ಮಾಡಿದ್ದೀನಿ ಎನ್ನುವಂಥ ಮಾತನ್ನು ಆತ ಇಲ್ಲೇನು ಮಾಡ್ತಾನೆ ಅಂತಂದರೆ ಹೇಳುವಂಥದ್ದು ಪದ್ಯ 10ರಲ್ಲಿ. ತೂಗಿಸಿ ತೊಲೆಯೋಳ್ ಬಾಯಂ ಮೂಗಂ ಅಡೆಯೊತ್ತಿಕೊಂದಂ ಕಳ್ಳನ ದೇಹಂ ತೂಗಿದೊಡೆ ಕುಂದುದು ಆತ್ಮ ವಿಭಾಗಂ. ಬೇರೆಲ್ಲ ಜೀವನ್ ಎಂತು ದೇಹಂ. ಹೇಗೆ ಒಬ್ಬ ಕಳ್ಳನ ಹಗೆಯವನಲ್ಲಿ ಹಾಕಿ ನಾನು ಆತನನ್ನು ಕೊಲೆ ಮಾಡಿದ್ನೋ ಹಾಗೆ ಇನ್ನೊಬ್ಬ ಕಳ್ಳನನ್ನು ಏನು ಮಾಡಿದೆ ಅಂದ್ರೆ ತೂಗಿಸಿ ತೊಲೆಯೋಳ್, ತೊಲೆಯೋಳ ತಕ್ಕಡಿ ಅಂತ ಅರ್ಥ. ಇನ್ನೊಬ್ಬ ಕಳ್ಳನ ನಾನು ಏನು ಮಾಡಿದೆ, ತಕ್ಕಡಿಯಲ್ಲಿ ತೂಗಿದೆ ಆತನನ್ನು. ಒಂದೇನು ಅಂತಂದ್ರೆ ತೂಕವನ್ನು ಅಳದೆ ನಾನು ಅಂತ, ವೇಟ್ ನೋಡಿದೆ ಅಂತ ಹೇಳ್ತಾನೆ. ಯಾವಾಗ ಆತ ಜೀವಂತಿದಾಗ, ಆತ ಬದುಕಿದಂಥ ಸಂದರ್ಭದಲ್ಲಿ ತಕ್ಕಡಿಯಲ್ಲಿ ಹಾಕಿ ಒಬ್ಬ ಕಳ್ಳನ ತೂಕವನ್ನು ನೋಡಿದೆ. ಮುಂದೆ ಬಾಯಂ ಮೂಗಂ ಅಡೆಯೊತ್ತಿ ಕೊಂದೆ. ನಂತರ ಆತನ ತೂಕವನ್ನು ನೋಡಿದ ನಂತರ ನಾನು ಏನು ಮಾಡಿದೆ ಅಂತಂದರೆ ಆತನ ಬಾಯಿ ಮೂಗುಗಳನ್ನು ಬಲವಾಗಿ ಒತ್ತಿ ಆತನನ್ನು ಕೊಲೆ ಮಾಡಿದೆ. ಅನಂತರ ಮತ್ತೆ ಆತನ ದೇಹವನ್ನು ತೂಕ ಮಾಡಿದೆ ಅಂತ. ಕಳ್ಳನ ದೇಹಂ ತೂಗಿದೊಡೆ ಕೊಂದ ಮೇಲೂ ಸಹ ನಾನೇನು ಮಾಡಿದೆ ಅಂದರೆ ಮತ್ತೆ ಆತನ ದೇಹವನ್ನು ತೂಕ ಮಾಡಿದಾಗ ಆ ತೂಕದಲ್ಲಿ ಯಾವ ವ್ಯತ್ಯಾಸವೂ ಆಗಿರಲಿಲ್ಲ, ತೂಕದಲ್ಲಿ ಕಡಿಮೆ ಆಗಿರಲಿಲ್ಲ. ಅಂದರೆ ಜೀವಂತವಿದ್ದಾಗ ಆತನನ್ನು ತೂಕ ಮಾಡಿದ್ದೆ, ಸತ್ತೋದ ಮೇಲೆ ತೂಕವನ್ನು ಮಾಡಿದ್ದೆ. ಒಂದು ವೇಳೆ ಆತ್ಮ ಇತ್ತು ಅಂತಂತಂದರೆ ಅದು ಹೆಂಗಾದ್ರೂ ನೀವು ಆ ದೇಹದಿಂದ ಆತ್ಮ ಪ್ರತ್ಯೇಕ ಅಂತ ಹೇಳಿದ್ರಲ್ಲ, ಅಥವಾ ಪ್ರತ್ಯೇಕ ವಿಭಾಗ ಅಲ್ಲ ಅಂತ ಹೇಳಿದ್ರಲ್ಲ, ಹಾಗಾದರೆ ಜೀವ ಇದ್ದಾಗ ಅಥವಾ ಆತನ ದೇಹದಲ್ಲಿ ಜೀವ ಇದ್ದಾಗೂ ಅಷ್ಟೇ ತೂಕ ಇತ್ತು, ಆತ ಸತ್ತೋದ ಮೇಲೂ ಅಷ್ಟೇ ತೂಕ ಇದೆ. ಹಾಗಾದರೆ ಆತ್ಮ ಎಲ್ಲಿದೆ? ದೇಹ ಮಾತ್ರ ಇತ್ತು, ಆತ್ಮ ಹೋಗಿತ್ತು ಅಂತಂದರೆ ಅಥವಾ ಆತ್ಮ ಇರಲಿಲ್ಲ ಅಂತ ತೂಕ ಕಡಿಮೆ ಆಗಬೇಕಾಗಿತ್ತು, ಆದರೆ ತೂಕ ಮಾತ್ರ ಅಷ್ಟೇ ಇದೆ, ನನಗೆ ದೇಹ ಮಾತ್ರ ಸಿಕ್ತು, ಆತ್ಮದ ತೂಕ ಸಿಗಲೇ ಇಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ತನ್ನ ಮತ್ತೊಂದು ಪ್ರಯೋಗ ಬಗ್ಗೆ ಏನು ಅಂತಂದರೆ ಇಲ್ಲಿ ಆ ಚಂಡಕರ್ಮ ಹೇಳ್ತಾ ಇದ್ದಾನೆ. ಚಂಡಕರ್ಮ ಹೇಳಿದಂಥ ಎಲ್ಲ ಪ್ರಯೋಗಗಳ ವಿವರಣೆಯನ್ನು ಕೇಳಿದಂಥ ಅಕ್ಕಂಪನ ಮುನಿಗಳಿಗೆ ಆತನ ಈ ಸಮಸ್ಯೆಯನ್ನು ಸಂಶಯವನ್ನು ಬಗೆಹರಿಸುವಂಥ
ಒಂದು ಅವಕಾಶ ದೊರೆತು ಆವಾಗ ಮುಂದುವರೆದು ಅಕಂಪನ ಮುನಿಗಳು ಹೇಳ್ತಾರೆ, ಎಂದೊಡೆ ದಂಡಧರಗಿಂ ಇಂತು ಎಂದರ್ ಕುರುಗಳ್ ವಿಮೋಹ ಮೃಗಂ ಮಿಥ್ಯಾ ಕಂದರದೋಳ್ ಬೆದರೆ ಅಟ್ಟುವ ತುಂಧುಬಿ ರವದಂತಿರೆ ರೋಗೆಯ ಗಂಭೀರ ರವಂ. ಇದನ್ನೆಲ್ಲ ಕೇಳಿದಂಥ ಕಂಪನ ಮುನಿಗಳು ಚಂಡಕರ್ಮನ ಸಂಶಯವನ್ನು ದೂರ ಮಾಡೋದಕ್ಕೋಸ್ಕರ ಒಂದು ಮಾತನ್ನು ಇಲ್ಲಿ ಹೇಳ್ತಾರೆ. ದಂಡ ಧರಗಿಂ, ದಂಡಧರ ಅಂದರೆ ಕೋಲನ್ನು ಹಿಡಿದಂಥ, ಏನು ವನವನ್ನು ಕಾಯ್ಲಿಕ್ಕೆ ಬಂದು ಅದಕ್ಕೆ ದಂಡ, ದಂಡ ಅಂದರೆ ಬೆತ್ತ ಅಥವಾ ಕೋಲು ಅಂತ ಹೇಳ್ತೀವಿ, ಅಂದರೆ ಚಂಡಕರ್ಮ ಅಂತ ದಂಡಧರಂಗೆ ಅಂತ. ದಂಡಧರಂಗೆ ಆ ಚಂಡಕರ್ಮನಿಗೆ ಗುರುಗಳು ಹೇಳ್ತಾರೆ ಹೆಂಗೆ ಅಂತಂದರೆ, ನಿನ್ನಲ್ಲಿರುವಂಥ ಸಮಸ್ಯೆಗೆ ಅಥವಾ ಸಂಶಯಕ್ಕೆ ನಾನು ಪರಿಹಾರವನ್ನು ಕೊಡ್ತೀನಿ ಏನು ಹೆಂಗೆ ಅಂತಂತಂದ್ರೆ, ವಿಮೋಹ ಮೃಗಂ ಮಿಥ್ಯಾಕಂದರದೋಳ್ ಬೆದರೆ ಅಟ್ಟುವ ದುಂಧುಬಿರವದಂತಿರೆ ರೋಗಿಯ ಗಂಭೀರ ರವಂ. ಏನು ಅಂದರೆ ಗಂಭೀರ ಧ್ವನಿಯಲ್ಲಿ ಹೇಳ್ತಾ ಇದ್ದಾರೆ, ಮಿಥ್ಯಾ ಎಂಬ ಕಂದರದಲ್ಲಿ ಅಂದರೆ ಸುಳ್ಳು ಅನ್ನುವಂಥ ಕಂದರ, ಕಂದರ ಅಂದರೆ ಸಣ್ಣದಾದಂಥ ನೀರಿನ ಹೊಂಡ ಅಥವಾ ಬಾವಿ ಅಂತ ಹೇಳ್ತೀವಿ ನಾವು, ಆ ನೀರಿನ ಕಂದರದಲ್ಲಿ ಬಿದ್ದಂಥ ವಿಮೋಹವೆಂಬ ಮೃಗಂ. ವಿಮೋಹ ಅಂದರೆ ಅಜ್ಞಾನ ಅಂತ ಹೇಳಿ ಹೇಳ್ತೀವಿ. ಆ ವಿಮೋಹ ಅನ್ನುವಂಥ ಮೃಗ ಏನು ಅಂದರೆ ಆ ಸುಳ್ಳಿನ ಕಂದರದಲ್ಲಿ ಬಿದ್ದಿರುವಂಥದ್ದು. ಅದನ್ನು ಹೆಂಗೆ ಓಡಿಸೋದು ಅಂದರೆ ದುಧುಂಬಿ ರವದಂತೆ. ದುಧುಂಬಿ ಅಂದರೆ ಒಂದು ವಾದ್ಯ, ಜೋರಾಗಿ ನಾವು ವಾದ್ಯವನ್ನು ಬಾರಿಸಿದ್ರೆ ಹೇಗೆ ಪ್ರಾಣಿಗಳು ಹೆದರು ಓಡಿ ಹೋಗ್ತಾವೋ ಹಾಗೆ ಏನು ಅಂದರೆ, ಈ ಸುಳ್ಳು ಅನ್ನುವಂಥ ಕಂದರದಲ್ಲಿ ಏನು ಈ ಅಜ್ಞಾನದಲ್ಲಿ ಒಂದು ಬಿದ್ದಿದೆಯಲ್ಲ, ಒಂದು ಜಿಂಕೆಯ ಥರ ಮೃಗದ ಥರ, ಅದನ್ನು ನಾನು ದುಧುಂಬಿ ಧ್ವನಿಯಂತೆ ಏನು ಮಾಡ್ತೀನಿ ಅಂದರೆ ಓಡಿಸ್ತೀನಿ, ನೀನು ಅಜ್ಞಾನವನ್ನು ಓಡಿಸ್ತೀನಿ ಅನ್ನೋ ಅರ್ಥದಲ್ಲಿ ಒಂದು ಏನು ಮಾಡ್ತಾರೆ ಅಂತಂದ್ರೆ, ಆ ಅಕಂಪನ ಮುನಿಗಳು ಚಂಡಕರ್ಮನಿಗೆ ಉಪದೇಶವನ್ನು ಮಾಡುವಂಥದ್ದು ಅಂತ. ಈ ರೀತಿ ಮುಂದಿನ ಪದ್ಯಗಳಲ್ಲಿನೂ ಅಕಂಪನ ಮನೆಗಳು ಈತನ ಸಂಶಯಗಳಿಗೆ ಉತ್ತರ ಕೊಡ್ಕೋತ ಹೋಗ್ತಾರಲ್ಲ, ಈ ಉಪದೇಶವೇ ಏನು ಅಂದರೆ ಜೈನ ಧರ್ಮದ ಸಾರ ಅಂತ ಹೇಳಿ ನಾವು ಹೇಳಬಹುದು. ಜೈನ ಧರ್ಮದಲ್ಲಿ ಬರುವಂಥದ್ದು ಅಹಿಂಸಾ ಮೂಲತತ್ವ, ಹೌದಾ, ಹಿಂಸೆ ಮಾಡಬಾರ್ದು ಅನ್ನುವಂಥದ್ದು. ಇಲ್ಲೂ ಮುಂದೆ ಇಷ್ಟು ಜನರನ್ನು ಕೊಂದೆ ಇದು ಮಾಡದೆ ಇದೆಲ್ಲ ಹಿಂಸೆನೇ ಅಲ್ವಾ. ಹೀಗಾಗಿ ಆ ಜೈನ ಧರ್ಮದ ಸಾರವನ್ನೇ ಏನು ಅಂದರೆ ಹೇಳ್ತಾರೆ. ಅದ್ರ ಜೊತೆ ಜೊತೆಗೆ ಏನು ಅಂದರೆ ಜನಕವಿ ಯಶೋಧರ ಚರಿತೆಯ ಸಾರವೂ ಸಹ ಇದೆ ಅನ್ನುವಂಥದ್ದನ್ನು ಹೇಳ್ತಾನೆ. ನೀವೆಲ್ಲ ಧರ್ಮ ಗ್ರಂಥಗಳನ್ನು ನಾವು ನೋಡಿದಾಗ ಆತ್ಮ ಸಾಕ್ಷಾತ್ಕಾರ ಅಥವಾ ಆತ್ಮೋದ್ಧಾರ ಅನ್ನೋದೇ ಮುಖ್ಯ ಗುರಿ ಆಗಿರ್ತದೆ. ಅದಕ್ಕೆ ಜೈನ ಧರ್ಮದ ಸಾರ ಆಗಲಿ ಅಥವಾ ಯಶೋಧರ ಚರಿತೆ ಆಗಲಿ ಅಥವಾ ಯಾವುದೇ ಧರ್ಮದ ಗ್ರಂಥಗಳ ಒಂದು ಮೂಲ ಉದ್ದೇಶನ ಏನು ಅಂತಂದ್ರೆ ಆತ್ಮ ಸಾಕ್ಷಾತ್ಕಾರ ಅಂತ ಹೇಳಿ, ಆ ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಏನು ಅಂದರೆ ಅಕಂಪನ ಮುನಿಗಳು ಆ ಚಂಡಕರ್ಮನನ್ನು ಕರ್ಕೊಂಡು ಹೋಗ್ತಿರುವಂಥದ್ದು ಅಂತ. 12ನೇ ಪದ್ಯ, ತರೆದೊಡೆ ಕಡಿದೊಡೆ ಸೀಳ್ದೊಡೆ ಪೊರಮಾಡುವುದೇ ಕಿರ್ಚು ಕಾಷ್ಟದಿಂ ಪೊಸೆಯಲೊಡಂ ಪೊರಮಾಡುವಂತೆ ಜೀವಂ ಪೆರೆತು ಒಡಲಿಂ ತೋರುಗುಂ ವಿವೇಕ ಕ್ರಿಯೆಯಂ. ಎಷ್ಟು ಸುಂದರವಾದಂಥ ಉತ್ತರವನ್ನು ಅಕಂಪನ ಮುನಿಗಳು ಚಂಡಕರ್ಮನಿಗೆ ಕೊಡ್ತಾರೆ. ತರೆದೊಡೆ ಕಡಿದೊಡೆ, ಒಂದು ಕಟ್ಟಿಗೆಯನ್ನು ಉದಾಹರಣೆಯನ್ನಾಗಿ ತೆಗೆದುಕೊಳ್ತಾರೆ. ಕಟ್ಟಿಗೆಯನ್ನು ಸವರಿದರೆ ಅಂದರೆ ಉಜ್ಜಿದರೆ ಅಂತ ಹೇಳ್ತೀವಲ್ಲ ನಾವು, ಸವರಿದರೆ ಕಡಿದೊಡೆ ಅದನ್ನು ಕಡಿದ್ರೆ ಸೀಳ್ದೊಡೆ ಅದನ್ನು ಸೀಳಿದರೆ ಅಂತ ಹೇಳಿ. ಅದರಿಂದ ಕಿರ್ಚು ಕಾಷ್ಟದಿಂ, ಕಿರ್ಚು ಅಂದರೆ ಕಿಚ್ಚು ಅಥವಾ ಬೆಂಕಿ ಹೊರಡ್ಲಿಕ್ಕೆ ಸಾಧ್ಯನಾ ಅಂತ. ಕಟ್ಟಿಗೆಯನ್ನು ಸವರೋದ್ರಿಂದ ಆಗಲಿ ಅಥವಾ ಕಡಿಯೋದ್ರಿಂದ ಆಗಲಿ ಅಥವಾ ಸೀಳೋದ್ರಿಂದ ಆಗಲಿ ಅದರಿಂದ ಬೆಂಕಿ ಹೊರಡ್ಲಿಕ್ಕೆ ಸಾಧ್ಯನಾ ಅಂತ. ಆದರೆ ಕಟ್ಟಿಗೆಯಿಂದ ಏನು ಅಂದರೆ ಪೊಸೆಯೊಡಲಂ ಪೊರಮಾಡುವಂತೆ ಜೀವಂ ಪೆರೆತು ಒಡಲಿಂ, ಆದರೆ ಕಟ್ಟಿಗೆಯಿಂದ ಬೆಂಕಿ ಹತ್ತದ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತು. ಯಾಕಂತಂದರೆ ಈ ಅರಣ್ಯಗಳಲ್ಲಿ ಬೆಂಕಿ ಹೇಗೆ ಹತ್ಕೋತದ ಅಂತಂದರೆ ಒಂದೊಂದು ಗಿಡಗಳ ಘರ್ಷಣೆಯಿಂದ, ಮರಗಳ ಘರ್ಷಣೆಯಿಂದ ಏನು ಅಂತಂದರೆ ಬೆಂಕಿ ಹತ್ಕೊಳ್ಳುವಂಥದ್ದು. ಹಾಗೆ ಕಟ್ಟಿಗೆಗಳನ್ನು ಉಜ್ಜಿದಾಗ ಏನು ಅಂದರೆ ಅಲ್ಲಿಂದ ಬೆಂಕಿ ಹೊರಡುವಂಥದ್ದು ಅಂತ. ಹಾಗೆ ಹೇಗೆ ಕಟ್ಟಿಗೆಯಿಂದ ಬೆಂಕಿ ಪ್ರತ್ಯೇಕವಾಗಿರುತ್ತದೆಯೋ ಹಾಗೆ ದೇಹದಲ್ಲಿ ಜೀವವಿದ್ದರೂ ಏನು ಅಂದರೆ ಆ ಜೀವ ದೇಹದಿಂದ ಬೇರೆ ಆಗಿರುತ್ತದೆ ಅನ್ನುವಂಥದ್ದನ್ನು ನಾವಿಲ್ಲಿ
ಅರ್ಥ ಮಾಡ್ಕೋಬೇಕು. ಒಂದು ಸರಳವಾದಂಥದ್ದು ಅಂದರೆ ನಮ್ಮ ದೇಹದಲ್ಲಿ ಆತ್ಮ ಇದೆ, ಆ ಆತ್ಮ ನಮ್ಮ ಯಾರಿಗೂ ಕಣ್ಣಿಗೆ ಕಾಣೋದಿಲ್ಲ, ಆದರೂ ಆ ಆತ್ಮ ನಮ್ಮ ದೇಹದಿಂದ ಬೇರೆ. ಯಾಕಂದ್ರೆ ನಮ್ಮ ದೇಹ ಮಣ್ಣಾಯಿತು ಅಂದ್ರೆ ಆತ್ಮ ಮತ್ತೊಂದು ದೇಹವನ್ನು ಅಲ್ಲಿ ತೆಗೆದುಕೊಳ್ಳುತ್ತದೆ ಹೊರತು ಮತ್ತೆ ಅಲ್ಲೇ ಇಡೋದಿಲ್ಲ. ಅದಕ್ಕೆ ಆತ್ಮ ಅನ್ನುವಂಥದ್ದು ನಮ್ಮ ದೇಹದಲ್ಲಿಯೇ ಇದೆ, ಆದರೂ ಅದು ನಮ್ಮ ದೇಹದಿಂದ ಪ್ರತ್ಯೇಕ ಅನ್ನುವಂಥದ್ದು. ಹಾಗಾದರೆ ಇದನ್ನು ಹೇಗೆ ಕಂಡುಹಿಡಿಯೋದು ಅಂತ ಅನ್ನೋದನ್ನು ಇಲ್ಲಿ ಅಕ್ಕಂಪನ ಮುನಿಗಳು ವರ್ಣಿಸ್ತಾರೆ. ವಿವೇಕ ಕ್ರಿಯೆಯಂ, ವಿವೇಕ ಅಂತಂದರೆ ಜ್ಞಾನದ ಬಲದಿಂದ ನಮ್ಮ ದೇಹದಲ್ಲಿರುವಂಥ ಆತ್ಮ ಅನನ್ಯವಾದಂಥ ಚೈತನ್ಯ ಶಕ್ತಿ ಹೇಗೆ ನಾವು ಕಂಡುಹಿಡಿಯಬೇಕು ಅಂತಂದರೆ ಕೇವಲ ವಿವೇಕದಿಂದ ಅಥವಾ ಜ್ಞಾನದಿಂದ ಅನ್ನುವಂಥ ಮಾತನ್ನು ಹೇಳ್ತಾರೆ. ಮತ್ತೆ ಮುಂದಿನ ಪದ್ಯಗಳಲ್ಲಿ ಅಕ್ಕಂಪನ ಮುನಿಗಳು ಆತ್ಮದ ಕುರಿತು ಹೇಳ್ತಾರೆ. ಅದನ್ನು ನಾವು ಮತ್ತೆ ಮುಂದಿನ ಆನ್ಲೈನ್ ತರಗತಿಯಲ್ಲಿ ನೋಡೋಣ. ಧನ್ಯವಾದಗಳು.